ವೈಡ್ ಆಂಗಲ್ ಅಲ್ಲೂ ಬೇಕಾದ್ರೆ ಮಾಡಿ ನೋಡೋಣ. ಗುಡ್ ಮಾರ್ನಿಂಗ್, ಇವತ್ತಿನ ದಿವಸ ಶನಿವಾರ. ಶನಿವಾರ ಸ್ಕೂಲಿಗೆ ಡ್ರಾಪ್ ಮಾಡೋಣ ಅಂತ ಹೊರಟಿದ್ದೀನಿ. ಬೆಂಗಳೂರಲ್ಲಿ ಕೆಲವು ಸ್ಕೂಲ್ಗಳಲ್ಲಿ ಶನಿವಾರ ಅಂದರೆ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಇದಿರಲ್ಲ, ಕ್ಲಾಸ್ಗಳಿರಲ್ಲ ಶನಿವಾರದ್ದು. ಅಂದರೆ ಪ್ರತಿ ಸ್ಯಾಟರ್ಡೇನು ನಾವೆಲ್ಲ ಮಾರ್ನಿಂಗ್ ಕ್ಲಾಸ್ ಅಂತ ಹೋಗ್ತಾ ಇದ್ವಿ, ಅದಿರಲ್ಲ. ಬಟ್ ಫಿಫ್ತ್ ಸ್ಟ್ಯಾಂಡರ್ಡಿಂದ ಫಸ್ಟ್ ಆ್ಯಂಡ್ ಥರ್ಡ್ ಸ್ಯಾಟರ್ಡೇ ಆ ಥರ ಸ್ಕೂಲ್ ಮಾಡ್ತಾರೆ. ಸುಮಾರು ಸ್ಕೂಲಲ್ಲಿ ಈ ಥರ ಇದೆ, ಬಟ್ ಎಲ್ಲ ಸ್ಕೂಲು ಅಲ್ಲ. ಸೊ ನನಗೂ ಇವತ್ತು ಸ್ಕೂಲ್ ಇದೆ, ಹೋಗ್ತಾ ಇದ್ದೀನಿ. ಶನಿವಾರದ್ದು ಶನಿವಾರದ ದಿವಸ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಅಂದರೆ ಆರಾಮಿರುತ್ತೆ, ಏನು ಯೋಚನೆ ಇರೋದಿಲ್ಲ. ಬೇರೆ ದಿವಸ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಅಂದರೆ ವ್ಲಾಗೂ ಮಾಡಬೇಕು, ಜೊತೆಗೆ ರೆಗ್ಯುಲರ್ ಅಡುಗೆ ಕೆಲಸ. ಬಟ್ ಸ್ಯಾಟರ್ಡೇ ಸ್ವಲ್ಪ ಆರಾಮಾಗಿ ಸ್ಕೂಲ್ ಇದ್ರೂ ಏನೋ ಹಾಫ್ ಡೇ ಇರುತ್ತೆ, ಇನ್ನು ಊಟ ಎಲ್ಲ ಅಡುಗೆ ಎಲ್ಲ ಮಾಡಬೇಕು ಅಂತ ಯೋಚನೆ ಇರಲ್ಲ. ದಿವಸ ಜಾಸ್ತಿ ಟ್ರಾಫಿಕ್ ಇರೋದಿಲ್ಲ. ಬಟ್ ಬೆಂಗಳೂರಲ್ಲಿ ಇವಾಗ ಸುಮಾರು ಜನ ನಾನು ನನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತಿದ್ದಾಗಲೂ ಅಬ್ಸರ್ವ್ ಮಾಡೋ ವಿಷಯ ಏನು ಅಂದರೆ, ಮೊದಲೆಲ್ಲ ಸೋಮವಾರ ಶುಕ್ರವಾರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದು, ಈಗ ವೀಕ್ಲಿ ಟ್ವೈಸು ಥ್ರೈಸು ಆಫೀಸಿಗೆ ಹೋಗೋದು. ಆಫೀಸ್ಗಳೆಲ್ಲ ಓಪನ್ ಆಗಿದಲ್ವಾ, ಸೊ ಆ ಥರ ಇದ್ದಾಗ ಕೆಲವರು ಅವರವರು ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡ್ತಿದ್ದಾಗ ಅವರು ಊರಲ್ಲಿರೋದು ಆ ಥರ ಏನಾದ್ರು ಇದ್ದರೆ ಬೆಂಗಳೂರಿಗೆ ಬರೋದು ಕಡಿಮೆ ಅನಿಸುತ್ತೆ, ಅಥವಾ ಬೆಂಗಳೂರಲ್ಲಿ ಇರೋರು ಕಡಿಮೆ ಇರೋ ಗೊತ್ತಿಲ್ಲ. ಶುಕ್ರವಾರ ಸೋಮವಾರ ಅಂತೂ ಈಗ ಮೊದಲ ಥರ ಟ್ರಾಫಿಕ್ ಕಾಣೋದಿಲ್ಲ. ಏನೇನೋ ಚೇಂಜಸ್ ಬರ್ತಿದೆ, ಇದೆಲ್ಲ ಕೊರೋನಾ ಕೊಡುಗೆ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡ್ತಾ ಹೋಗೋಣ ಏನೆಲ್ಲ ಆಗುತ್ತೆ. ಹೆಸರು ಬೇಳೆಯನ್ನ ಬಳಸಿ ಅವರೆಕಾಳನ್ನ ಹಾಕಿ ತೊವೆ ಮಾಡೋಣ ಅಂತ ಮಾಡ್ತಾ ಇದೀನಿ. ಹಾಗೆ ಸೀಮೆ ಬದನೆಕಾಯಿನೂ ಹಾಕ್ತೀನಿ. ಅವರೆಕಾಳು ಬಂದ್ಮೇಲೆ ಜಾಸ್ತಿ ತೊವೆ ಮಾಡೋಕ್ಕೆ ಆಗಿರಲಿಲ್ಲ, ಇವತ್ತಿನ ದಿವಸ ಮಾಡೋಣ ಅಂತ ಅನ್ಕೊಂಡೆ. ತರಕಾರಿ ಅಂತೇಳಿ ಒಂದೇ ಒಂದು ಸೀಮೆ ಬದನೆಕಾಯಿನ ಹಾಕ್ತೀನಿ, ಬರೀ ಬೇಳೆ ಹಾಕೋದಿಲ್ಲ. ಸೊ ಓಪನ್ ಆಗಿ ಬೇಯಿಸ್ಕೋತಾ ಇದ್ದೀನಿ ಹೆಸರು ಬೇಳೆನ. ಕುಕ್ಕರಲ್ಲಿ ಇಟ್ಬಿಟ್ರೆ ಒಂಥರ ಅದ್ರ ಬೇಯೋದು ಮತ್ತು ಅದರ ಟೆಕ್ಸ್ಚರೇ ಚೇಂಜ್ ಆಗುತ್ತೆ. ಹಾಗಾಗಿ ಓಪನ್ ಆಗಿ ಈ ರೀತಿ ಬೇಯಿಸ್ಕೊಂಡು ಇದು ಸುಮಾರು ಒಂದು ಅರ್ಧ ಬೆಂದ ಮೇಲೆ ಬೇಳೆ, ಇದಕ್ಕೆ ಹೆಚ್ಚಿಟ್ಟಂತಹ ಸೀಮೆ ಬದನೆಕಾಯಿನ ಸೇರಿಸ್ಕೋತೀನಿ. ಇದೊಂದು ಎರಡು ಕುದಿ ಬರೋಕ್ಕೆ ಶುರುವಾದ್ಮೇಲೆ ಇದಕ್ಕೆ ನಾನು ಹೆಸರು ಅವರೆಕಾಳನ್ನ ಹಾಕೋತೀನಿ. ಈಗ ಇದು ಕುದೀತಾ ಇದೆ ಹೆಸರು ಬೇಳೆ, ಇದಕ್ಕೆ ನಾನು ಅವರೆಕಾಳು ಏನಿದೆಯಲ್ಲ ಇದನ್ನು ಹಾಕ್ತಾ ಇದ್ದೀನಿ. ಇದು ಸುಮಾರು ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ, ಅವರೆಕಾಳು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಇದು ನೀವು ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ಹಾಕೋಬೋದು. ಬೇಳೆ ಇಷ್ಟು ಬೆಂದಾದಮೇಲೆ ಕೈಯಲ್ಲಿ ಹಿಂಗೆ ಅಂದರೆ ಅದು ಮೆತ್ತಗಾಗತ್ತೆ, ಅಷ್ಟು ಬೆಂದಾದಮೇಲೆ ಇದಕ್ಕೆ ಹೆಚ್ಚಿಟ್ಟರು ಅಂತ ಸೀಮೆ ಬದನೆಕಾಯಿನ ಹಾಕ್ತೀನಿ. ಹಾಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹಾಕ್ತೀನಿ, ಯಾಕೆಂದರೆ ಆ ಖಾರಕ್ಕೆ ಅದನ್ನೇ ಹಾಕ್ತಿರೋದು, ತಿರುವೆಲ್ಲ ಏನು ಹಾಕ್ತಿಲ್ಲ ನಾನು. ಹಾಗಾಗಿ ಒಂದೆರಡು ಹಸಿರು ಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಸೀಳ್ಬಿಟ್ಟು ಇದಕ್ಕೆ ಹಾಕ್ತೀನಿ. ತರಕಾರಿ ಹಾಕಿದ್ದೀನಿ, ಜೊತೆಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ತುಂಬ ಏನು ಖಾರ ಇಲ್ಲ, ಚೂಚೂ ಸೀಳ್ಬಿಟ್ಟು ಹಾಕಿದ್ದೀನಿ ನಾನು. ಸೀಮೆ ಬದನೆಕಾಯಿ ಹಾಕಿದ್ದೀನಿ, ಬೇಕಂದರೆ ನೀವು ಹೀರೆಕಾಯಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಒಂದೇ ಒಂದು ಮೀಡಿಯಮ್ ಸೈಜಿಂದು ಸೀಮೆ ಬದನೆಕಾಯಿನ ಹಾಕಿದ್ದೀನಿ. ಓಪನ್ ಆಗಿ ತೊವೆ ಮಾಡಿದಾಗ ಅದ್ರ ರುಚಿನೇ ಬೇರೆ, ಟೆಕ್ಸ್ಚರೇ ಬೇರೆ ಥರ ಬರುತ್ತೆ. ಇದು ಅಕಸ್ಮಾತ್ ನೀರು ಸಾಲಲಿಲ್ಲ ಅಂತ ಅನಿಸಿದ್ರೆ ನೀವು ಬೇಕಾದರೆ ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ತಣ್ಣೀರು ಹಾಕಿದ್ರೆ ಮತ್ತೆ ಟೆಂಪ್ರೇಚರ್ ಎಲ್ಲ ಕಡಿಮೆ ಆಗಿ ಮತ್ತೆ ಮೊದಲಿಂದ ಕಾಯಕ್ಕೆ ಶುರುವಾಗುತ್ತೆ. ಬಿಸಿನೀರು ಹಾಕಿದ್ರೆ ಇನ್ನು ಬೇಗ ಕುದಿ ಬಂದು ಬೇಗ ಬೇಯುತ್ತೆ. ಖಾರಕ್ಕೆ ಇದನ್ನು ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ತುರಿದು ಶುಂಠಿ ಮತ್ತು ಕಾಯಿ ತುರಿನ ಸೇರಿಸ್ಕೋತೀನಿ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಂ, ಈಗ ಉಪ್ಪು ಕೂಡ ಇದಕ್ಕೆ ಸೇರಿಸ್ಕೋತೀನಿ ನಾನು. ಇಲ್ಲಿ ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸುಮಾರು ಒಂದು 90% ಅಷ್ಟೆಲ್ಲ ಬೆಂದಾಗೋಗಿದೆ. ಈ ಹಂತದಲ್ಲಿ ನಾನು ಇದು ತುರಿದಿರೋ ಅಂಥ ಶುಂಠಿ
ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಯಿತುರಿನ ಸೇರಿಸ್ಕೊತಾ ಇದ್ದೀನಿ. ಕಾಯಿತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಶುಂಠಿನೂ ಅಷ್ಟೇ, 1 ಇಂಚ್ 1.5 ಇಂಚಸ್ ಶುಂಠಿ ಹಾಕೋಬೋದು. ಇಲ್ಲ ನಿಮಗೆ ಶುಂಠಿ ರುಚಿ ಜಾಸ್ತಿ ಇಷ್ಟ ಆದರೆ ಇನ್ನೊಂಚೂರು ಹಾಕೋಬೋದು. ಬಟ್ ತುಂಬಾ ಹಾಕಿದ್ರು ಒಂಥರ ಅನಿಸುತ್ತೆ, ಹಾಗಾಗಿ ಒಂದು ಸ್ವಲ್ಪ ಹಾಕಿದ್ರೆ ಪರವಾಗಿಲ್ಲ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಯಾವ್ದು ಬೇಕಾದರೂ, ಎರಡೂ ಬೇಕಾದರೂ ಹಾಕೋಬೋದು ಅಥವಾ ಒಂದನ್ನು ಬೇಕಾದರೂ ಹಾಕೋಬೋದು. ಇದು ಕುದ್ದಾದಮೇಲೆ ಇದಕ್ಕೊಂದು ಒಗ್ಗರಣೆನ ಮಾಡಬೇಕಾಗತ್ತೆ. ಈಗ ಇದು ಚೆನ್ನಾಗಿ ಕುದಿತಾ ಇದೆ, ಇಷ್ಟ ಆದಮೇಲೆ ಒಲೆನ ಆಫ್ ಮಾಡಿ ಇದಕ್ಕೆ ತುಪ್ಪದಲ್ಲಿ ಸಾಸಿವೆ ಜೀರಿಗೆ ಒಗ್ಗರಣೆನ ಹಾಕ್ಕೊಂಡ್ರೆ ಆಮೇಲೆ ನಿಂಬೆಹಣ್ಣಿನ ರಸನ ಹಿಂಡ್ಕೋಬೇಕಾಗತ್ತೆ. ಇಷ್ಟು ಮಾಡಿದ್ರೆ ಅವರೆಕಾಳು ಸೀಮೆ ಬದನೆಕಾಯಿ ತೋವೆ ರೆಡಿ ಆಗುತ್ತೆ. ತುಪ್ಪದಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಗೆ ಸ್ವಲ್ಪ ಇಂಗಿನ ಒಗ್ಗರಣೆ ಬೇಕು ಅಂದರೆ ಅದು ಒಂದು ಕೆಂಪು ಮೆಣಸಿನ್ಕಾಯಿ ಹಾಕ್ಕೋಬೋದು. ಹಾಗೆ ನಿಂಬೆಹಣ್ಣಿನ ರಸ ಹಿಂಡಿದ್ದೀನಿ, ತೋವೆ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ, ಅದ್ರ ಮೇಲೆ ತೋವೆ, ಸ್ವಲ್ಪ ತುಪ್ಪ ಮತ್ತು ನೆಂಚ್ಕೊಳ್ಳೋದಕ್ಕೆ ನೆಲ್ಲಿಕಾಯಿ ತೊಕ್ಕು. ಚಳಿಗಾಲದಲ್ಲಿ ಯಥೇಚ್ಛ ನೆಲ್ಲಿಕಾಯಿ ಸಿಗುತ್ತೆ, ವಿಟಮಿನ್ ಸಿ ಇರುತ್ತೆ, ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು. ಈ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ತೋವೆ ಮಾಡೋದಕ್ಕೆ ತುಂಬಾ ಸುಲಭ, ಯಾರು ಬೇಕಾದರೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ರೀತಿ ಕಂಫರ್ಟಿಂಗ್ ಫುಡ್ಡು, ಖಂಡಿತ ಟ್ರೈ ಮಾಡಿ ನೋಡಿ. ರೆಸಿಪಿ ನಿಮ್ಗೆ ಹೇಗೆ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ರೆಸಿಪಿನ ನೋಡಿದ್ರಿ. ಇವಾಗ ನಾನು ಹೊರಗೆ ಹೊರಟಿದ್ದೀನಿ. ಇವಾಗ ನಾನು ಕನಕಪುರ ರೋಡಲ್ಲಿರೋ ಫೋರಂ ಮಾಲಿಗೆ ಹೋಗ್ತಾ ಇದ್ದೀನಿ. ಹೊಸದಾಗಿದೆ, ನಾನು ಯಾವತ್ತೂ ನೋಡಿಲ್ಲ ಅದನ್ನು, ಇತ್ತೀಚಿನ ದಿನಗಳಲ್ಲಿ ಓಪನ್ ಆಗಿದ್ದು. ಸೊ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹೊಸ ಅದು, ಅದು ನನಗೂ ಗೊತ್ತಿಲ್ಲ ಅಲ್ಲಿ ಏನಿದೆ ಏನಿಲ್ಲ ಯಾವ ಬ್ರ್ಯಾಂಡ್ಗಳು ಅಂಥೇಳಿ. ಸೊ ಹೋಗಿ ನೋಡೋಣ ಅಂಥೇಳಿ ನಾನು ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ. ಸೊ ನೋಡ್ಕೊಂಡು ಬರ್ತೀನಿ, ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಏನಿದೆ ಏನಿಲ್ಲ ಅಂಥೇಳಿ. ಒಂದು ಕುತೂಹಲ ಇರುತ್ತಲ್ವ ಹೊಸ ಮಾಲ್ಗಳಲ್ಲಿ ಯಾವುದೆಲ್ಲ ಇದೆ ಅಂತೇಳಿ. ಸಾಮಾನ್ಯವಾಗಿ ನಾರ್ತ್ ಬೆಂಗಳೂರಲ್ಲಿ ಸೌತ್ ಬೆಂಗಳೂರಲ್ಲಿ ಯಾವ್ದಾರ ಮಾಲ್ ಓಪನ್ ಆದರೆ, ಅದು ಸೌತ್ನವ್ರಿಗೆ ನಾರ್ತಲ್ಲಿ ಓಪನ್ ಆದರೆ ಅಥವಾ ಅವರಿರೋ ಜಾಗದಲ್ಲೇ ಯಾವ್ದಾರ ಹೊಸ ಓಪನ್ ಆದರೆ ಏನೋ ಒಂದು ಕುತೂಹಲ ಇರುತ್ತೆ ಯಾವುದಿದೆ ಯಾವುದಿಲ್ಲ ಅಂಥೇಳಿ. ನನಗೇನು ಅಷ್ಟು ಕ್ರೇಜ್ ಇಲ್ಲ ಹೋಗಿ ಶಾಪಿಂಗ್ ಮಾಡಿ ಇದು ಮಾಡಬೇಕು ಅಂಥೇಳಿ. ಬಟ್ ಕೆಲವೊಂದು ನಾವು ಬೇಕಾಗಿರುವಂಥದ್ದು ಇದೆಯಾ ರೆಗ್ಯುಲರಾಗಿ ಶಾಪ್ ಮಾಡುವಂಥದ್ದು ಆ ಥರದ್ದೆಲ್ಲ ಇರುತ್ತೆ, ಅಥವಾ ಹೊಸ ಮಾಲ್ ಹೇಗಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಏನೆಲ್ಲ ಇದೆ ಅಂಥೇಳಿ. ಫೋರಂ ಮಾಲ್ ಹತ್ರ ಬಂದಿದ್ದಾಯ್ತು. ಎದುರುಗಡೆ ನೋಡ್ತಾ ಇದ್ದೆ ಕೋಣನ್ ಕುಂಟೆ ಮೆಟ್ರೋ ಸ್ಟೇಷನ್ ಇತ್ತು. ಸೊ ಒಳ್ಳೆ ಇದು ಮೆಟ್ರೋದಲ್ಲಿ ಬರೋರ್ಗೆ ಒಳ್ಳೆ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸ್ತು. ನೀವು ಮಾಲ್ಗೆ ಹೋಗ್ಬೇಕು ಅಂತಿದ್ರೆ ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ ಮಾಲ್ ಒಳಗೆ ರೋಡ್ ದಾಟಿ ಹೊಟ್ಟೋಗ್ಬಿಡ್ಬೋದು. ಇವತ್ತಿನ ದಿವಸ ಶನಿವಾರ ಆಗಿತ್ತು, ಸಾಕಷ್ಟು ರಶ್ ಇರ್ಬೋದು ಅಂತಾನೆ ಅನ್ಕೊಂಡು ಹೋಗಿದ್ದು. ಬಟ್ ಒಳಗೆ ಹೋದ್ಮೇಲೆ ಅಷ್ಟೊಂದು ಜನಗಳಿರಲಿಲ್ಲ, ಯಾಕೆಂದರೆ ಹೊಸ ಮಾಲು ಒಂದು, ಆಮೇಲೆ ಕೆಲವೊಂದು ಬ್ರ್ಯಾಂಡ್ಗಳು ಮಾತ್ರ ಇದೆ, ಇನ್ನೂ ಎಲ್ಲ ಅಂಗಡಿಗಳೂ ಇಲ್ಲಿ ಫಿಲಪ್ ಆಗಿಲ್ಲ. ಸೊ ಹಾಗಾಗಿ ಅದು ಒಂದು ಕಾರಣ ಇರ್ಬೋದು. ಸಂಜೆ ಸಮಯ ಸುಮಾರು 4:30-5 ಗಂಟೆ ಆಗಿತ್ತು ಅನ್ಸತ್ತೆ. ಸೊ ಈ ಥರ ಮಾಲಿನ ಎಂಟ್ರೆನ್ಸ್ ಇರೋದು. ಮಾಲ್ ಒಳಗಡೆ ಬಂದ ತಕ್ಷಣ ಏನೇನೆಲ್ಲ ಇದೆ ಅಂಥೇಳಿ ಸುತ್ತಮುತ್ತ ನೋಡ್ತಾ ಇದ್ದೆ ನಾನು, ಯಾವ್ಯಾವ್ದೆಲ್ಲ ಬ್ರ್ಯಾಂಡ್ಗಳಿದೆ ಅಂಥೇಳಿ. ಬಟ್ ಮಧ್ಯದಲ್ಲಿ ಇದು ಒಂದು ಏನಿದೆಯಲ್ಲ, ಇದು ಚಾಯೋಸು ಮತ್ತು ಥರ್ಡ್ ವೇವು, ಕೂತ್ಕೊಂಡು ಕಾಫಿ ಕುಡಿಯೋದು ಟೀ ಕುಡಿಯೋದು ಸ್ನ್ಯಾಕ್ಸ್ ಇರೋದಕ್ಕೆ ಈ ಏರಿಯಾ ಚೆನ್ನಾಗಿದೆ ಅಂತ ಅನಿಸ್ತು, ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ನನಗನ್ನಿಸ್ತು. ಸೊ ಆಮೇಲೆ ಥರ್ಡ್ ವೇವ್ ಕಾಫಿನಲ್ಲಿ ಹೋಗಿ ಒಂದು ಕಾಫಿ ಕೂಡ ಕುಡಿದೆ, ಚೆನ್ನಾಗಿ ಅನಿಸ್ತು. ಅಲ್ಲಿ ಕೂತ್ಕೊಂಡು ಮಾಲಲ್ಲಿ ಸುತ್ತ ಏನೇನು ಆಗ್ತಿದೆ ಎಲ್ಲ ನೋಡ್ತಿರ್ಬೋದು, ಒಳ್ಳೆ ಟೈಮ್ ಪಾಸು, ಹಾಗೇನೋ ಒಳ್ಳೆ ಒಂಥರ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಏರಿಯಾ. ಫಾರೆಸ್ಟ್ ಎಸೆನ್ಷಿಯಲ್ನವ್ರದ್ದು ಅವ್ರದ್ದು ಕೂಡ ಇದೆ, ಹಾಗೆಯೇ ಅಡಿಡಾಸು ಲಿವೈಸು ನೈಕಿ ಇವೆಲ್ಲವೂ ಇದ್ದೇ ಇತ್ತು. ಹೊಸ ಮಾಲ್ ಅಲ್ವಾ, ಇನ್ನೂ ಚೆನ್ನಾಗಿ ಅನಿಸ್ತಿರುತ್ತೆ, ಹೊಸದೇನೋ ಒಂದಿರುತ್ತೆ. ಸೊ ಬನ್ನಿ, ಥರ್ಡ್ ವೇವ್ಗೆ ಹೋಗಿ ಕ್ಯಾಪುಚಿನೋ ಕುಡಿಯೋಣ. ಕಾಫಿ ಚೆನ್ನಾಗಿತ್ತು, ಬರೀ ಕ್ಯಾಪುಚಿನೋ ವಿತೌಟ್ ಎನಿ ಫ್ಲೇವರು ಚೆನ್ನಾಗಿ ಕೊಟ್ಟಿದ್ದ. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಸುತ್ತಮುತ್ತ ಎಲ್ಲ ನೋಡಿ ಎಷ್ಟು ಜನ ಬರ್ತೀಯಾರೆ ಹೋಗ್ತೀಯಾರೆ ಅಂಥೇಳಿ ಮತ್ತೆ ನೋಡಿಕೊಂಡು ಅಲ್ಲಿಂದ ಇದು ಹೊರಟಿದ್ದಾಯಿತು. ಜಾಕಿ ಸಾಮಾನ್ಯವಾಗಿ ಎಲ್ಲ ಕಡೆ ನಿಮಗೆ ಸಿಗುತ್ತೆ. ಆಮೇಲೆ ಇದು ಒಂದು ಯಾವುದೋ ಬ್ರ್ಯಾಂಡ್ ಇತ್ತು, ಬ್ಯಾಗ್ಸ್ ಎಲ್ಲ ಇತ್ತು, ಮೋಸ್ಟ್ಲಿ ಲೆದರ್ ಅನ್ಸುತ್ತೆ, ಎಸ್ಪೆಷಲಿ ಆಫೀಸಿಗೆ ಸಂಬಂಧಪಟ್ಟ ಹಾಗೆ ಫಾರ್ಮಲ್ ಲುಕ್ ಜೊತೆಗೆ ಮ್ಯಾಚ್ ಆಗೋ ಬ್ಯಾಗ್ಗಳು ಅಂತ ಅನ್ಸುತ್ತೆ.
ಆಮೇಲೆ ಇಲ್ಲಿ ಜಾರಾದಿದೆ, ಇನ್ನು ಓಪನ್ ಆಗಿಲ್ಲ, ಯಾವತ್ತು ಓಪನ್ ಆಗುತ್ತೋ ನೋಡೋಣ. ಜಾರಾ ಬಟ್ಟೆಗಳು, ಬ್ಯಾಗ್ ಇರ್ಬೋದು, ಎಲ್ಲದನ್ನು ಇಷ್ಟಪಡೋರು ಅದರಲ್ಲೂ ಯಂಗ್ಸ್ಟರ್ಸು ತುಂಬ ಜನ ಇದ್ದಾರೆ ಅಂತ ನಂಗೆ ಗೊತ್ತು. ಸೊ ಈಗ ಶಾಪರ್ ಸ್ಟಾಪ್ ಕಾಣಿಸ್ತಾ ಇದೆ. ಶಾಪರ್ ಸ್ಟಾಪ್ ಒಳಗೆ ಹೋಗಲಿಲ್ಲ, ಯಾಕೆ ಅಂತಂದರೆ ಅಲ್ಲಿ ಅಲ್ಲಿ ಇನ್ನೊಂದು ಪ್ರಪಂಚನೇ ತೆರ್ಕೊಳ್ಳುತ್ತೆ ಶಾಪರ್ ಸ್ಟಾಪ್ ಒಳಗೆ ಹೋದರೆ. ಅದನ್ನು ನೋಡೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗತ್ತೆ ಅಂತ ಅನ್ನಿಸ್ತು. ನೈಕಾ ದ ಲಕ್ಸುರಿ ಸ್ಟೋರ್ ಅಂತ ಇತ್ತು, ಇದು ಕೂಡ ಬರುತ್ತೆ ಅನ್ನೋದಿತ್ತು ಶಾರ್ಟ್ಲಿ ಕಮಿಂಗ್ ಅಂತೇಳಿ. ಸೊ ನೈಕಾ ಈ ಕಡೆ ಯಾವುದೂ ಇಲ್ಲವೇ ಇಲ್ಲ, ಅದರಲ್ಲೂ ಇದ್ರೂ ಡ್ರಗ್ ಸ್ಟೋರ್ ಇಂದಿರುತ್ತೆ, ಆದರೆ ಈ ಲಕ್ಸುರಿ ಸ್ಟೋರು ಇದೆ ಫಸ್ಟು ಅಂತ ಅಂದ್ಕೊಳ್ತೀನಿ. ಸೊ ಲಿವೈಸಲ್ಲಿ 50% ಸೇಲ್ ಅಂತ ಇತ್ತು, ಬಟ್ ಲಿವೈಸಲ್ಲಿ ಯಾವತ್ತೂ 50% ಸೇಲ್ಗೆ ಹೋದಾಗ ಆ ಥರ ಸಿಕ್ಕಿದ್ದೇ ಇಲ್ಲ ಅಂತ ಹೇಳ್ಬೋದು. ನನಗೆ ಇವ್ರದ್ದು ಡೆನಿಮ್ ಮಾತ್ರ ಇಷ್ಟ ಆಗುತ್ತೆ, ರೆಗ್ಯುಲರಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ, ಬಿಟ್ಟರೆ ಒಂದೆರಡು ಮೂರು ಟೀ ಶರ್ಟ್ಗಳನ್ನ ಯೂಸ್ ಮಾಡಿದ್ದೀನಿ. ಸೊ ಇದಾದಮೇಲೆ ಮುಂದೆ ಹೋದರೆ ಒಂದು ಲೆದರ್ ಗೂಡ್ಸಿನ ಶಾಪ್ ಇದು, ಲೆದರ್ ಬ್ಯಾಗ್ಗಳು ಕಂಪನಿರು ಅಂತ ಹೇಳಿ ಈ ಬ್ರ್ಯಾಂಡು. ಇದು ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಕ್ವಾಲಿಟಿ ಎಲ್ಲದು ಕೂಡ, ಲುಕ್ಸು ಸ್ಟೈಲು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವ್ರದ್ದು ಇನ್ಸ್ಟಾಗ್ರಾಮ್ನಲ್ಲೂ ಇದೆ, ವೆಬ್ಸೈಟು ಇದೆ, ನೀವು ಚೆಕ್ ಮಾಡ್ಬೋದು. ಅದ್ರ ಅದಾದಮೇಲೆ ಹೈಟ್ಸ್ ಏನಿಗೆ ಬಂದೆ, ಇಲ್ಲಿ ಏನೆಲ್ಲ ಇದೆ ಅಂಥೇಳಿ ಚೆಕ್ ಮಾಡ್ತಾ ಇದ್ದೆ. ನಂತರ ಸುಮಾರು ಹೈ ಡಿಸೈನ್ ಬ್ಯಾಗ್ಗಳಿದೆ, ನನಗಿಷ್ಟ ಆಗುತ್ತೆ. ಇಲ್ಲಿ ಒಂದು ಬ್ಯಾಗ್ ಟ್ರೈ ಮಾಡ್ತೀನಿ, ಜಾಸ್ತಿ ಏನು ಪ್ರೈಸ್ ಇರಲಿಲ್ಲ, 10,000 or 11,000 ಇತ್ತು, ಲಕ್ಸುರಿ ಅಂತಲೇ ಹೇಳ್ಬೋದು. ಬಟ್ ಇವ್ರದ್ದು ಕ್ವಾಲಿಟಿ ಎಲ್ಲದು ಚೆನ್ನಾಗಿರುತ್ತೆ, ಪ್ಯೂರ್ ಲೆದರ್. ಅದಾದಮೇಲೆ ಕೆಫಿಟೇರಿಯಾಗೆ ಬಂದ್ವಿ. ಸೊ ಸಾಕಷ್ಟು ಕುರ್ಚಿ ಟೇಬಲ್ ಎಲ್ಲ ಇದೆ ಕೂತ್ಕೊಂಡು ಆರಾಮಾಗಿ ತಿನ್ನೋದಕ್ಕೆ. ಸೊ ಇಲ್ಲಿ ಶಿವಸಾಗರಲ್ಲಿ ಪಾಪಡಿ ಚಾಟ್ ತಿಂದೆ ನಾನು, ಚೆನ್ನಾಗಿತ್ತು, ಹಾಕಿದ ಸಾಮಗ್ರಿಗಳು ಸ್ವಲ್ಪ ಫ್ರೆಶ್ ಆಗಿತ್ತು, ತೀರಾ ಹಳೆದು ಅಂತ ಏನಿರಲಿಲ್ಲ. ಯಾಕೆಂದರೆ ಮಾಲ್ಗಳಲ್ಲಿ ಸಾಮಾನ್ಯವಾಗಿ ಕೆಫಿಟೇರಿಯಾಗೆ ಹೋದರೆ ಏನು ಕೊಟ್ಟರು ತಿಂತಾರೆ ಅಂತ ಕೊಡೋ ಹಾಗೆ ಇರುತ್ತೆ, ತುಂಬ ಕಡಿಮೆ, ಚೆನ್ನಾಗಿರೋದು. ಬಟ್ ಶಿವಸಾಗರ್ ಸ್ವಲ್ಪ ನಮಗೆ ಆ ಬ್ರ್ಯಾಂಡ್ ಎಲ್ಲ ಕಡೆ ಹೋದರೂ ಟ್ರೈ ಮಾಡೋದು ಉಂಟು. ಸೊ ಇಲ್ಲೂ ಕೂಡ ಚೆನ್ನಾಗಿತ್ತು. ಹಾಗೆಯೇ ಲಾಸ್ಟಿಗೆ ಹೋಗ್ತಾ ಈ ಲೂಲು ಡೈಲಿ ಕಣ್ಣಿ ಕಾಣಿಸ್ತು. ಇದು ಅಷ್ಟೇ, ಸೂಪರ್ ಮಾರ್ಕೆಟ್ ಒಳಗೆ ಹೋದರೆ ಸಾಕಷ್ಟು ಶಾಪಿಂಗ್ ಮಾಡೋದಕ್ಕಿರುತ್ತೆ, ಗ್ರೋಸರಿಗೆ ಸಂಬಂಧಪಟ್ಟಾಗೆ ಎಲ್ಲ. ಇದಕ್ಕೂ ಕೂಡ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತ ನಂಗೆ ಗೊತ್ತು. ಇದನ್ನು ಕೂಡ ಇನ್ನೊಂದು ದಿವಸ ಬಂದು ಖಂಡಿತ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದು ವಿಚಿತ್ರ ಅನಿಸಿದ್ದು, ಸಾಕಷ್ಟು ಜ್ಯುವೆಲ್ರಿ ಶಾಪ್ಗಳಿತ್ತು ಶಾಪಿಂಗ್ ಮಾಲಲ್ಲಿ. ಶಾಪಿಂಗ್ ಮಾಲ್ ಒಳಗಡೆ ಜ್ಯುವೆಲ್ರಿ ಶಾಪ್ಗಳು ಗೊತ್ತಿಲ್ಲ, ಯಾಕೆಂದರೆ ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ನಾವು ಒಡವೆಗಳು ತೊಗೋಬೇಕು ಅಂದರೆ ಅದೊಂದು ಸಪ್ರೇಟಾಗಿ ಒಂದು ಅಕೇಷನ್ ಥರನೇ ಮಾಡಿಕೊಂಡು ಅವತ್ತಿನ ದಿವಸ ರೆಡಿಯಾಗಿ ಹೋಗಿ ತೊಗೋತೀವಿ. ಈ ಥರ ವಿಂಡೋ ಶಾಪಿಂಗಲ್ಲಿ ಅಥವಾ ಮಾಲಿಗೆ ಹೋಗಿ ಬಂದಲ್ಲ, ಅದಾದ್ಮೇಲೆ ಇನ್ನೇನು ವ್ಲಾಗ್ ಮಾಡಲಿಲ್ಲ, ಸಾಕಷ್ಟು ಲೇಟು ಆಗಿತ್ತು, ಸುಸ್ತು ಆಗಿತ್ತು. ಸೊ ಇವಾಗ ಇವತ್ತಿನ ದಿವಸ ಭಾನುವಾರ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ನಿಧಾನ ಕೆಲಸಗಳು ಇರುತ್ತಲ್ಲ 108 ಭಾನುವಾರ ಅಂದ ತಕ್ಷಣ. ಸೊ ಎಲ್ಲ ಆಯಿತು, ಬೆಳಗ್ಗೆ ತಿಂಡಿ ಅಕ್ಕಿ ರೊಟ್ಟಿ ಮಾಡಿದ್ದೆ, ಬಳದ್ಬಿಟ್ಟು ಮಾಡ್ತಾರಲ್ಲ ಸೋರೆಕಾಯಿ ಹಾಕಿ ಅದ್ರ ರೊಟ್ಟಿ ಮಾಡಿದ್ದೆ. ನಾನೇನು ಶಾಪ್ ಮಾಲಲ್ಲಿ ನಾನೇನು ತೊಗೊಳ್ಳಿಲ್ಲ, ನಾನು ತೊಗೊಳ್ತೀನಿ ಏನಾರು ಅಂತ ಅಂದ್ಕೊಂಡು ಹೋಗಿರಲಿಲ್ಲ. ಆಮೇಲೆ ಸುಮ್ಮನೆ ತೊಗೊಳ್ಳೋದು ಅಷ್ಟೊಂದೇನು ಅಂದರೆ ಈ ಒಂದು ಸ್ಟೇಜ್ ಆದ್ಮೇಲೆ ಲೈಫಲ್ಲಿ ಸುಮ್ಮನೆ ಕಂಡ್ಕೊಂಡಿದ್ದೆಲ್ಲ ತೊಗೊಳೋದು ಅಂತನೂ ಅನಿಸೋದು ಇಲ್ಲ. ನನಗಂತೂ ಕೆಲವೊಂದು ಕ್ವಾಲಿಟಿಗಳು, ಕೆಲವೊಂದು ಬ್ರ್ಯಾಂಡ್ಗಳು ಅದೆಲ್ಲ ನೋಡಿ ಮಾಡಿ ತೊಗೋಬೇಕು ಅಂತಲೇ ಇರುತ್ತೆ. ಸ್ವಲ್ಪ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಡ್ಯೂರಬಿಲಿಟಿ ನೋಡಿದಾಗ ಅದು ಅದ್ರ ಕ್ವಾಲಿಟಿ ಕಂಡಿಗೆ ಕಾಣೋಂಗಿರಬೇಕು, ಹಾಕೊಂಡಾಗ ಅದ್ರದ್ದು ಫೀಲ್ ಆಗಬೇಕು. ರೇರಿಸಮ್ ಅಂತೇಳಿ ಒಂದು ಬ್ರ್ಯಾಂಡ್ ನನ್ನ ಫ್ರೆಂಡ್ ಅವ್ರು ತೊಗೊಂಡ್ರು, ತೊಗೊಂಡಿದ್ರು ಆ್ಯಕ್ಚುಲಿ ಅವ್ರು ಎಕ್ಸ್ಚೇಂಜ್ ಮಾಡಿಕೊಂಡ್ರು ನಾನೇ. ಸೊ ಆ ಬ್ರ್ಯಾಂಡಲ್ಲಿ ಅದನ್ನು ತೋರಿಸಿದೀನೋ ಇಲ್ಲೋ ಗೊತ್ತಿಲ್ಲ ನನಗೆ ಶಾಪು. ಕೆಲವೊಂದು ಡಿಸೈನ್ಸ್ ಚೆನ್ನಾಗಿತ್ತು, ಬಟ್ ಕೆಲವೊಂದೆಲ್ಲ ತೀರ ವಿಚಿತ್ರವಾಯಿತು. ಆಮೇಲೆ ಒಳ್ಳೆ ಅಂದರೆ ಪ್ಯೂರ್ ಸ್ಯಾಟಿನ್, ಪ್ಯೂರ್ ಶಿಫಾನ್ ಈ ಥರದ್ದೆಲ್ಲ ಮಿಕ್ಸ್ ರೇಂಜಲ್ಲಿತ್ತು. ಅಫ್ಕೋರ್ಸ್ ಒಂದು 1,000 to 2,000 ರೇಂಜು ಅಂದರೆ ಇನ್ನೇನು ಯಾರೂ ಪ್ಯೂರ್ ಕೊಡೋದಕ್ಕಾಗೋದಿಲ್ಲ. ಕೆಲವೊಂದು ಸ್ಟೈಲ್ಗಳು ಚೆನ್ನಾಗಿತ್ತು, ಪಾಲಿಸ್ಟ್ರು ಈ ಥರದ್ದಿತ್ತು. ಅದು ಬಿಟ್ಟರೆ ಆ್ಯಸ್ ಯೂಶ್ವಲ್ ಎಲ್ಲ ಬ್ರ್ಯಾಂಡ್ಗಳು ಇತ್ತು. ಮಾಲ್ ಚೆನ್ನಾಗಿದೆ, ಒಂಥರ ಹೊಸ್ತಾ ಇದೆ. ಅಲ್ಲಿ ತರ್ಡ್ ವೇವ್ನಲ್ಲಿ ಕಾಫಿ ಕುಡಿದಿದ್ದು ಚೆನ್ನಾಗಿತ್ತು, ಆ ಎಕ್ಸ್ಪೀರಿಯೆನ್ಸು. ನೀವು ಮಾಲಿಗೆ ಹೋಗಿ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿದು ಆ ಥರ ಎಂಜಾಯ್ ಮಾಡೋ ಆ ಥರದ್ದಿದ್ರೆ ಚೆನ್ನಾಗಿದೆ ನಿಜವಾಗ್ಲೂ. ತರ್ಡ್ ವೇವಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿದು, ಕಾಫಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಬಟ್ ಅಲ್ಲಿ ಕೂತ್ಕೊಂಡು ಆ ಫೀಲು, ಆ ಆಂಬಿಯನ್ಸು ಅದೆಲ್ಲ ಎಂಜಾಯ್ ಮಾಡಬೇಕು ಅಂದರೆ ಯು ವಿಲ್ ಎಂಡ್ ಅಪ್ ಪೇಯಿಂಗ್ ದಟ್ ಒನ್. ಬಟ್ ತರ್ಡ್ ವೇ ಚೆನ್ನಾಗಿತ್ತು, ಅಲ್ಲಿ ಕೂತ್ಕೊಳ್ಳುವ ಜಾಗ ಏನಿದೆಯಲ್ಲ ತುಂಬಾ ಚೆನ್ನಾಗಿದೆ, ಸುತ್ತ ಎಲ್ಲ ಕಾಣುತ್ತೆ ಮಾಲಲ್ಲಿ ಏನೇನಾಗ್ತಿದೆ ಅಂತೇಳಿ. ಅದು ಬಿಟ್ಟರೆ ಮಾಮೂಲಿ ಅಡಿಡಾಸು, ನೈಕಿ, ಸ್ಕೆಚರ್ಸು, ಹೈಡ್ ಸೈನು, ಆಮೇಲೆ ಇನ್ಯಾವುದು ಕಂಪನಿಯರು, ಅದು ಕೂಡ ಒಂದೊಳ್ಳೆ ಬ್ಯಾಗಿಂದು ಲೆದರ್ ಬ್ಯಾಗಿನ ಬ್ರ್ಯಾಂಡು, ತುಂಬ ಚೆನ್ನಾಗಿದೆ. ಸೊ ಅದೆಲ್ಲ ಇತ್ತು, ಆ ಥರದ ಬ್ರ್ಯಾಂಡ್ಸ್ಗಳಿದೆ. ಬಟ್ ಇನ್ನೂ ಸುಮಾರು ಖಾಲಿ ಇದೆ. ಆಮೇಲೆ ಜಾರಾ ಬರ್ತಾ ಇದೆ ಈ ಕಡೆ, ಸೌತ್ ಬೆಂಗಳೂರಲ್ಲಿ ಮೋಸ್ಟ್ಲಿ ಇಲ್ವೇ ಇಲ್ಲ. ಹೌದು, ಇಲ್ವೇ ಇಲ್ಲ ಜಾರಾ, ರೈನ್ ಮಾಲ್ಗೆ ಹೋಗ್ಬೇಕು ಜಾರ ಬೇಕು ಅಂತಂದ್ರೆ. ಸೊ ಜಾರಾ ಬರ್ತಿದೆ, ತುಂಬಾ ಜನ ಅದರಲ್ಲೂ ಯಂಗ್ಸ್ಟರ್ಸಿಗೆ ತುಂಬಾನೇ
ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಓವರ್ ಆಲ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಹೊಸ ಮಾಲು ನೋಡಂಗಾಯ್ತು, ನಿಮಗೂ ಕೂಡ ತೋರಿಸ್ದೆ, ಸೊ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ವೆಸ್ಟ್ ಸೈಡ್ ಇಲ್ಲ ಅಂದರೆ ಲೈಫ್ ಸ್ಟೈಲು ಶಾಪರ್ ಸ್ಟಾಪ್ ಇದೆ, ಅದರೊಳಗಡೆ ನಾನು ಹೋಗಲಿಲ್ಲ. ಯಾಕೆಂದರೆ ಅದು ಹೋದರೆ ಅದೇ ಒಂದು ಪ್ರಪಂಚ ತೆಕ್ಕೊಳ್ಳೋದೆ ಸಾಕಷ್ಟು ಸಮಯ ಬೇಕಾಯಿತು, ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ನಾನೇ. ಸೊ ಬಟ್ ಚೆನ್ನಾಗಿದೆ ಅಂತ ರಿವ್ಯೂ ಕೂಡ ಕೇಳಿದ್ದೀನಿ. ಅಂದರೆ ಹೊಸ ಮಾಲಲ್ಲಿ ಹೊಸ ಹೊಸದೆಲ್ಲ ಕಲೆಕ್ಷನ್ ಇರುತ್ತೆ, ಸ್ವಲ್ಪ ಹಳೇದಾಗ್ತಾ ಹೋದಂಗೆನೆ ಯಾರು ಬರ್ತಾರೆ ಏನು ತಗೋತಾರೆ ಇನ್ನೊಂದೊಂದು ಅವ್ರಿಗೆ ಐಡಿಯಾ ಸಿಗ್ತಾ ಹೋಗ್ತಾರೆ, ಆ ಥರದ್ದು ಇಡ್ತಾ ಹೋಗ್ತಾರೆ ಹೊರತು ಕ್ರೌಡ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಮಾಲಲ್ಲಿ ಏನು ಸಾಮಾನುಗಳು ಸಿಗುತ್ತೆ ಅಂತೇಳಿ. ಬಟ್ ಬಿಗಿನಿಂಗಲ್ಲಿ ನಿಮ್ಗೆ ಎಲ್ಲದೂ ಹೊಸ ಹೊಸ ಅದು ಕೆಲವೆಲ್ಲ ಚೆನ್ನಾಗಿರೋದು ಎಲ್ಲದೂ ಕೂಡ ಸಿಗ್ತಿರುತ್ತೆ. ಸೊ ಇಷ್ಟ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಸ್, ಹೊರಗೆ ಹೋಗ್ತೀನಿ, ಬಟ್ ಈ ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡೆ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ನಿಮ್ಮ ಕಾಮೆಂಟ್ಸ್ನ ಬರೆದು ತಿಳಿಸಿ. ಇಷ್ಟ ಹೇಳ್ತಾ ಇನ್ನೊಂದು ಸುಂದರವಾದ ವ್ಲಾಗ್ನಲ್ಲಿ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.